ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ, ಹೀಗೆ ಭವಿಷ್ಯ ಹೇಳ್ತೀನಿ ಅಂತ ಹೇಳಿ ಬಂದಿದ್ದ ಒಬ್ಬ ಬುಡ್ಬುಡಿಕೆ ಗಂಡನಿಗೆ ಗಂಡ ಅಂತ ಇದೆ ಅಂತ ಹೇಳಿದ. ಪೂಜೆ ಮಾಡಬೇಕು, ಆಭರಣಗಳನ್ನು ಪೂಜೆಗೆ ಇಡು ಅಂತ ಹೇಳಿದ. ಪೂಜೆಗೆ ಅಂತ ಮಹಿಳೆ ಕಣ್ಮುಚ್ಚಿ ಕಣ್ಣು ಬಿಡೋವಷ್ಟರಲ್ಲಿ ಒಡವೆ ಕೂಡ ಇಲ್ಲ, ಬುಡ್ಬುಡಿಕೆನೂ ಇಲ್ಲ, ಎಲ್ಲ ಮಂಗಮಾಯ. ನಮ್ಮ ಜನರಿಗೆ ಮೌಢ್ಯಗಳ ಬಗ್ಗೆ ಅದೆಷ್ಟೇ ತಿಳುವಳಿಕೆ ಹೇಳಿದ್ರೂ ಬದಲಾಗಲ್ಲ, ಪದೇ ಪದೇ ಮೋಸ ಹೋಗ್ತಾನೆ ಇರ್ತಾರೆ. ಅಮಾಯಕರನ್ನೇ ಟಾರ್ಗೆಟ್ ಮಾಡೋ ಕದೀಮರು ಮುಗ್ಧರನ್ನ ಮೋಸ ಮಾಡಿ ಪರಾರಿ ಆಗ್ತಾರೆ. ಈ ಸ್ಟೋರಿಯಲ್ಲೂ ಅಮಾಯಕ ಮಹಿಳೆಯೊಬ್ಬಳನ್ನ ಬುಡ್ಬುಡ್ಕೆ ವೇಷದಲ್ಲಿ ಬಂದವನು ಮೋಸ ಮಾಡಿದ್ದಾನೆ. ಗಂಡನಿಗೆ ಗಂಡಾಂತರ ಇದೆ ಅಂತ ಹೇಳಿ ಮಹಿಳೆ ಆಭರಣಕ್ಕೆ ಕನ್ನ ಹಾಕಿ ಪರಾರಿಯಾಗಿದ್ದಾನೆ. ಗಂಡನಿಗೆ ಗಂಡಾಂತರವೆಂದ, ಕಿವಿಯೋಲೆ ಕಸಿದು ಪರಾರಿಯಾದ. ಹೌದು, ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ ಅಂತ ಮನೆ ಮುಂದೆ ಬುಡ್ಬುಡ್ಕೆ ಬಂದಿದ್ದ. ಈ ಡೈಲಾಗ್ ಕೇಳಿ ಓಡೋಡಿ ಬಂದ ಮಹಿಳೆ ಭವಿಷ್ಯ ಕೇಳೋಕೆ ಮುಂದಾಗಿದ್ಲು. ಅಷ್ಟೇ ನೋಡಿ, ಬುಡ್ಬುಡ್ಕೆ ವೇಷದಲ್ಲಿ ಬಂದವನು ಅಸಲಿ ಆಟ ಶುರು ಮಾಡ್ಕೊಂಡ್ಬಿಟ್ಟಿದ್ದ. ಅದ್ಯಾವಾಗ ಮಹಿಳೆ ಭವಿಷ್ಯ ಕೇಳೋದಕ್ಕೆ ಅಂತ ಆತುರವಾಗಿದ್ಲು. ಈ ಬುಡ್ಬುಡ್ಕೆ ವೇಷದಲ್ಲಿದ್ದ ಕಳ್ಳನಿಗೂ ಅದೇ ಬೇಕಾಗಿತ್ತು. ಮಹಿಳೆ ಮುಗ್ಧತೆಯನ್ನ ಅಸ್ತ್ರ ಮಾಡ್ಕೊಂಡ ಕದೀಮ, ನೋಡಮ್ಮ, ನಿನ್ ಗಂಡನಿಗೆ ಗಂಡಾಂತರ ಕಾದಿದೆ, ಅದಕ್ಕೆ ಒಂದು ಪೂಜೆ ಮಾಡ್ಬೇಕು ಅಂತ ಹೇಳಿದಾನೆ. ಬುಡ್ಬುಡ್ಕೆ ಬಾರಿಸ್ತಾ ದೊಡ್ಡದೊಂದು ಅಪಶಕುನ ಎದುರಾಗೈತೆ ತಾಯಿ, ದೊಡ್ಡ ಅಪಶಕುನ ಎದುರಾಗೈತೆ. ಮನೆಯ ದೊಡ್ಡ ತಲೆ ನೆಲ ಸೇರೋ ಕಾಲ ಹತ್ತಿರದಲ್ಲೇ ಇದೆ. ನೀನೊಂದು ಪೂಜೆ ಮಾಡಿಸ್ಬೇಕು, ಆದಷ್ಟು ಬೇಗ ಶಾಂತಿಯೊಂದು ಆಗ್ಲೇಬೇಕು. ನಿನ್ನ ಮಾಂಗಲ್ಯಕ್ಕೆ ಬಂದಿರೋ ಕುತ್ತು ದೂರಾಗ್ಬೇಕಂದ್ರೆ ನೀನು ಪೂಜೆ ಮಾಡಿಸ್ಲೇಬೇಕು ಅಂತ ಮಹಿಳೆಗೆ ಭಯ ಹುಟ್ಟಿಸಿದ್ದಾನೆ. ಗಂಡನ ಪ್ರಾಣಕ್ಕೆ ಕುತ್ತು ಅಂದಾಕ್ಷಣ ಮಹಿಳೆ ಭಯದಿಂದಲೇ ಪೂಜೆಗೆ ಹೂವಂದಿದ್ದಾಳೆ. ಅಲ್ಲಿಗೆ ಅಮಾಯಕ ಮಹಿಳೆ ಕಳ್ಳನ ಜಾಲಕ್ಕೆ ಸಿಕ್ಕಿಬಿಟ್ಟಿದ್ಲು. ಬುಡ್ಬುಡ್ಕೆ ಅವನು ನಾನ್ ಸ್ಟಾಪ್ ಆಗಿ ಹೇಳಿದ್ದನ್ನ ಕೇಳಿ ಭಯದಲ್ಲಿದ್ದ ಮಹಿಳೆ ಸರಿ ಸ್ವಾಮಿ, ಅದೇನ್ ಪೂಜೆ ಮಾಡ್ತಿರೋ ಮಾಡಿ ಅಂದಿದ್ದಾಳೆ. ಅಷ್ಟೇ ನೋಡಿ ಆ ಕಿಲಾಡಿ, ನೋಡಮ್ಮ, ಆ ಪೂಜೆಗೆ ನಿನ್ನ ಮೈ ಮೇಲಿರೋ ಒಡವೆಗಳನ್ನ ಮಡಿಕೆಯೊಂದ್ರಲ್ಲಿ ಹಾಕ್ಬೇಕು, ಆ ಮಡಿಕೆಗೆ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಈ ನಕಲಿ ಬುಡ್ಬುಡ್ಕೆ ಹೇಳಿದನ್ನೆಲ್ಲ ಸತ್ಯ ಅಂತ ನಂಬಿದ ಬಡಪ್ಪ ಈ ಮಹಿಳೆ ಕಿವಿಯೋಲಿಯನ್ನು ಕೂಡ ಬಿಚ್ಚಿ ಮಡಿಕೆಯಲ್ಲಿ ಇಟ್ಟಿದ್ದಾಳೆ. ಆ ಮಡಿಕೆಗೆ ಪೂಜೆ ಮಾಡುವಂತೆ ನಾಟಕ ಮಾಡೋಕೆ ಶುರು ಮಾಡ್ತಾನೆ. ಅತ್ತ ಮಹಿಳೆ ಕೂಡ ಕಣ್ಮುಚ್ಚಿ ಆಕೆ ಧ್ಯಾನ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಈ ಮಡಿಕೆಯನ್ನ 9 ದಿನದ ತನಕ ನಿನ್ನ ಗಂಡನಿಂದಲೂ ಪೂಜೆ ಮಾಡಿಸುವಂತ ಹೇಳಿದ್ದಾನೆ. ಆಮೇಲೆ ನಿನ್ನ ಕಿವಿಯೊಲೆಯನ್ನ ತೆಗೆದುಕೊಳ್ಳುವಂತೆ ಹೇಳಿದ್ದಾನೆ. ಅದರಂತೆ ಮಹಿಳೆ ಸಂಜೆ ಮನೆಗೆ ಬಂದು ಗಂಡನಿಂದಲೂ ಕೂಡ ಪೂಜೆ ಮಾಡಿಸಿದ್ದಾಳೆ. ಆಮೇಲೆ ಮಡಿಕೆ ಓಪನ್ ಮಾಡಿ ನೋಡಿದಾಗ ಒಳಗೆ ಕಿವಿಯೊಲೆಯೇ ಮಂಗಮಾಯವಾಗಿದೆ. ನಿನ್ನೆ ನನ್ನ ಡ್ಯೂಟಿ ಐದೇ ಇದ್ದು ಆರ್ಡ್ರ್ ಮಾಡೋದು, ಬೇಗ ಆಯಿತು. 1 ಗಂಟೆಗೆ ಬಂದೆ, ಸುತ್ತಾಡಿದೆ. 1 ಗಂಟೆ ಪಶ ಬಂದೆ, ಪೂಜೆ ಮಾಡ್ಸೀನಿ ಅಂತಂದ್ಲು. ಪೂಜೆ ಮಾಡಿಲ್ಲ, ನಿನಗೆ MRC ಹೋಗಿದ್ದಾರೆ ಅಂತ. ನೀನು ಸತ್ತೋಗ್ತಿದ್ಯಾ, 9 ದಿನದಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಿದ್ದೆ ಅಂತಂದರು. ನಾನು ಸತ್ತರೆ ಸಾಲಿ, ನಾನು ಓಪನ್ ಮಾಡಿ ನೋಡ್ತೀನಿ ಅಂತ ಅದು ಮಡಿಕೆ ಬಿಟ್ಟು ಓಪನ್ ಮಾಡಿದ್ದೆ. ಓಪನ್ ಮಾಡಿ ನೋಡಿದ್ದೆ, ಅದರಲ್ಲಿ ಇದ್ದಿಲ್ಲ. ಅವನು ಎಸ್ಕೇಪ್ ಮಾಡಿಕೊಂಡು ಹೋಗಿದ್ದೆ ಇರು. ಆಮೇಲೆ ನಾನು ರೌಂಡ್ ಹಾಕಿದ್ದೆ, 4-5 ರೌಂಡ್ ಹಾಕಿದ್ದೆ, ಸಿಕ್ಕಿಲ್ಲ. ಆಮೇಲೆ 112 ಫೋನ್ ಕಾಲ್ ಮಾಡಿದ್ದೆ. ಆಮೇಲೆ ಪೊಲೀಸವರು, ರೌಂಡ್ ಪೊಲೀಸವರು ಬಂದಿದ್ದರು. ಅವರು ಇನ್ಫಾರ್ಮೇಷನ್ ತೊಗೊಂಡು ಕಚೇರಿ ಸ್ಟೇಷನ್ಗೆ ಬನ್ನಿ, ಕಂಪ್ಲೇಂಟ್ ಕೊಡಿ ಅಂತಂದರು. ಅಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೆ. ಈ ಥರ ಮಾಡಿ ಹೋಗಿದ್ದಾರೆ ಸರ್. ಬಾಕಲ್ ಹಾಕಿ ಅಡುಗೆ ಮಾಡ್ತಿದ್ದು ನಾನು ನೋಡಿಲ್ಲ. ಅವ್ರು ಬಂದ ಮೇಲೆ ಅವ್ರ ಬಾಕಲ್ ತಟ್ಟಿದ ಆದ್ಮೇಲೆ ನೋಡಿನಿ. ಅವ್ರು ಬಂದು ಕಾಸಿ ಈ ತರ ಪ್ರಾಬ್ಲಮ್ ಇದೆ ನಿಮ್ ಗಂಡಾಗ, ಮತ್ತೆ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ದ. ಆತ ಅದಕ್ಕೆ ಸರಿ ಮಾಡುವಂತ ನಾನು ಕರಿದ್ದೀನಿ. ಹಾಗೆ ಮತ್ತೆ ಪೂಜೆ ಮಾಡಿಸ್ಬೇಕು, ಇಲ್ಲ ಅಂದ್ರೆ 9 ದಿವಸ ಒಳಗೆ ನಿರ್ಗಂಡ ತೀರ್ಕೊಂಡು ಹೋಗ್ತಾನ. ನಾನು ನಿರ್ಗಂಡ ಬಂತಾನ ಆತ ಬಿಚ್ಚಬೇಡ ಅಂತ ಹೇಳ್ದ. ಅದಕ್ಕೆ ನಾನು ಅದು ನೋಡಿಲ್ಲ. ಮೊಡಕೆ ಇಟ್ಟಿತ್ತು, ಅದ್ರೊಳಗೆ ಅಕ್ಕಿ ಅರಿಶಿಣ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ತೀನಿ ಅಂತ ಪೂಜೆ ಮಾಡಿ ಹೋಗಿದ್ದ. ಬಿಚ್ಚಬೇಡ ಅಂತ ಹೇಳ್ದ, ಅದಕ್ಕೆ ನಾನು ಬಿಚ್ಚಕ್ ಹೋಗ್ಲಿಲ್ಲ.
ಓಕೆ, ಗಂಡ ಬಂದ್ಮೇಲೆ ಪೂಜೆ ಮಾಡ್ಬಿಚ್ಚಿದ್ದ? ಆತ ಬಂದ್ಮೇಲೆ ಪೂಜೆ ಮಾಡ್ಸಂತ ಹೇಳ್ದ ಆತ. ಅದಕ್ಕೆ ಆತನಾರೇ ಮಾಡ್ಬೇಕಂದ್ರೆ ನಿನ್ ಗಂಡ ಬದುಕಿಡ್ತಾನಿಲ್ಲ ಅಂದ್ರೆ ಒಂಬತ್ತು ಸಾವಳಕ್ ಸತ್ತು ಹೋಗ್ತಾನಂತ ಭಯ ಆಗ್ಬಿಡ್ತು. ಈ ತರ ಮಾಡಿ ಅವ್ರು ಬಂದ್ಮೇಲೆ ನೋಡಿದ್ರೆ ಅದರಲ್ಲಿ ಇತ್ತಿಲ್ಲ ಹೋಲಿ, ಅದಕ್ಕೆ ಎಲ್ಲ ಹುಡ್ಕಿ ಅಡ್ಗಾಸಿ ಆಮೇಲೆ ಕಂಪ್ಲೇಂಟ್ ಕೊಟ್ಟು. ಹೌದು, ಅದ್ಯಾವಾಗ ಗಂಡ ಮನೆಗ್ ಬಂದು ಮಡಿಕೆ ಓಪನ್ ಮಾಡಿದ್ನೋ, ಹೆಂಡತಿ ಕಿವಿಯೋಲೆ ಅದರಲ್ಲಿ ಇರ್ಲೇ ಇಲ್ಲ. ಪೂಜೆ ಮಾಡೋ ನೆಪದಲ್ಲಿ ಬುಡಬುಡಿಕೆ ವೇಷಧಾರಿ ಮಹಿಳೆ ಚಿನ್ನಕ್ಕೆ ಕನ್ನ ಹಾಕಿ ಪರಾರಿಯಾಗ್ಬಿಟ್ಟಿದ್ದ. ಇದೀಗ ಬುಡಬುಡಿಕೆ ವೇಷಧಾರಿ ಮಾತು ನಂಬಿ ಮಹಿಳೆ ಕಿವಿಯೋಲೆ ಕಳ್ಕೊಂಡು ಕಂಗಾಲಾಗಿದ್ದಾಳೆ. ಈ ಕೇಸ್ನಲ್ಲಿ ಬುಡ್ಬುಡ್ಕೆ ಹೇಳ್ತೀನಿ ಅಂತ ಹೇಳಿಬಿಟ್ಟು, ನಾನು ನೆಕ್ಸ್ಟ್ ಫ್ಯೂಚರ್ ಹೇಳ್ತೀನಿ ಅಂತ ಹೇಳಿಬಿಟ್ಟು ಒಬ್ಬ ಬಂದು ಆ ಲೇಡಿ ಮನೆಯಲ್ಲಿ ಒಬ್ಬರೇ ಇದ್ದಾಗ, ನಿಮ್ಮ ಗಂಡ ಹಂಗೆ ಒಂದು ಗಂಡ ಅಂತರ ಇದೆ, ಅವನು ಸ್ವಲ್ಪ ದಿವಸದಲ್ಲೇ 9 ದಿವಸದಲ್ಲಿ ಡೆತ್ ಆಗುತ್ತೆ ಅವನು ಅಂತ ಹೇಳಿಬಿಟ್ಟು ಆ ಲೇಡಿಗೆ ನಂಬಿಸ್ಬಿಟ್ಟು, ನಂತರ ಇದಕ್ಕೋಸ್ಕರ ನಾವೊಂದು ಪೂಜೆ ಮಾಡ್ತೀವಿ ಸ್ಪೆಷಲ್ ಆಗಿ, ಈ ಪೂಜೆ ಮಾಡಿದರೆ ನಿಮ್ಮದು ಗಂಡಂಗೆ ಏನು ಸಮಸ್ಯೆ ಇದೆ ಅದು ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಲೇಡಿಗೆ ಒಂದು ಮಡಿಕೆ ತೊಗೊಂಬಿಟ್ಟು ಮಡಿಕೆನಲ್ಲಿ ಅರ್ಶಿನ ಕುಂಕುಮ ಮತ್ತು ಬೇರೆ ಪೂಜೆ ಸಾಮಗ್ರಿಗಳನ್ನ ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಮಂತ್ರ ಹೇಳಿ ಮತ್ತು ಆ ಲೇಡಿ ಹಾಕ್ಕೊಂಡಿದ್ದು ಗ್ರೀಣಿ ಹಾಕ್ಕೊಂಡಿದ್ದು ಕಿವಿ ಓಲೇನಿರುತ್ತೆ ಅದನ್ನು ಬಿಚ್ಚಿಬಿಟ್ಟು ಮಡಿಕೆ ಒಳಗಡೆ ಹಾಕ್ಬೇಕಂತ ಹೇಳ್ತಾನೆ. ಅವ್ರು ಅದೇ ಪ್ರಕಾರ ಬಿಚ್ಚಿಬಿಟ್ಟು ಮಡಿಕೆ ಒಳಗಡೆ ಹಾಕ್ತಾರೆ. ಆ ನಂತರ ಕಣ್ಣು ಮುಚ್ಕೊಳ್ಳಿಕ್ಕೆ ಹೇಳ್ತಾನೆ ಸ್ವಲ್ಪ ಟೈಮು. ಕಣ್ಣು ಮುಚ್ಚಿರೋ ಸಮಯದಲ್ಲಿ ಅಥವಾ ಅವ್ರಿಗೆ ಗೊತ್ತಾಗಿಲ್ದಂಗೆ ಆ ಟೈಮ್ನಲ್ಲಿ ಅವನ ಕಿವಿ ಓಲೆನ ತೊಗೊಂಡ್ಬಿಡ್ತಾನೆ. ಮತ್ತು ನಂತರ ಅದಕ್ಕೆ ಒಂದು ಹಗ್ಗ ಕಟ್ಬಿಟ್ಟು ದಾರ ಕಟ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಕವರ್ ಮಾಡಿಬಿಟ್ಟು ಈ ಮಡಿಕೆನ ಹಿಡ್ಕೊಳ್ಳಿ, ನಿಮ್ಮದು ಗಂಡ ವಾಪಸ್ ಸಂಜೆ ಬಂದ ನಂತರ ಪೂಜೆ ಮಾಡಿಬಿಟ್ಟು ಇದನ್ನು ಓಪನ್ ಮಾಡಿ ನಿಮ್ದು ಏನೇನು ಕಷ್ಟ ಇದೆ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ಅವನಲ್ಲಿಂದ ಹೊರಡ್ತಾನೆ. ಆ ಪ್ರಕಾರವಾಗಿ ಆ ಲೇಡಿ ಸಂಜೆ ಟೈಮಲ್ಲಿ ಗಂಡ ಮನೆಗೆ ಬಂದಮೇಲೆ ಪೂಜೆ ಮಾಡಿಬಿಟ್ಟು ಅದನ್ನ ಓಪನ್ ಮಾಡಿ ನೋಡಿದಾಗ ಒಳಗಡೆ ಕಿವಿ ಓಲೆ ಮಿಸ್ಸಿಂಗ್ ಇರುತ್ತೆ. ಸೊ ಈ ಬೇಸಿಸ್ ಮೇಲೆ ಅವ್ರು ಬಂದ್ಬಿಟ್ಟು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವೀಗ FIR ಮಾಡಿದ್ದೀವಿ. ಅವರು ಮೂಲತಃ ನಾರ್ತ್ ಕರ್ನಾಟಕ ನಿವಾಸಿಯಾಗಿರ್ತಾರೆ ವಿಕ್ಟಿಮ್ಸ್, ಮತ್ತು ಅವರು ಇಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾರೆ. ಸೊ ಈಗ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ, ಇನ್ವೆಸ್ಟಿಗೇಷನ್ ಇದೆ. ಒಟ್ಟಿನಲ್ಲಿ ಗಂಡನಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸೋಕೆ ಹೋಗಿ ಮಹಿಳೆ ಚಿನ್ನಾಭರಣವನ್ನೇ ಕಳ್ಕೊಂಡಿದ್ದಾಳೆ. ಇನ್ನಾದ್ರೂ ಇಂಥ ನಕಲಿ ಕದೀಮರನ್ನ ನಂಬೋ ಮೊದಲು ಎಚ್ಚರವಾಗಿರೋದು ಒಳಿತು. ಇಲ್ಲವಾದ್ರೆ ಈ ಮಹಿಳೆಯಂತೆ ನೀವು ಪಂಗನಾಮ ಹಾಕಿಸ್ಕೊಳ್ಳೋದು ಗ್ಯಾರಂಟಿ.